ಒಳಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಅನ್ಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಿಗೂ ಅನ್ಸುತ್ತಾ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮೋದಿ, ಜೈ ಕುಮಾರಸ್ವಾಮಿ. ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ಮಾತು ನಿನ್ನ ಕೇಳ್ಕೊಂಡಿದ್ದೆ. ಮೊದಲು ಬಾರಿ ಸೋತಿದ್ದೀನಿ, ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ ಜೊತೆ ಇರ್ತೀನಿ, ಒಂದು ಬಾರಿ ನನಗೆ ಗೆಲ್ಸ್ಕೊಡಿ ಅಂತ. ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಹುಶಃ ಎಲ್ಲ ಒಂದು 70-80 ಸಾವಿರ ಓಟ್ ಬರ್ಬೋದು ಅನ್ಕೊಂಡಿದ್ದೆ. 97,000 ಹೃದಯ ಗೆಲ್ತೀನಿ ಅಂತ ಯಾವತ್ತು ನಾನು ಅನ್ಕೊಂಡಿದ್ದೀನಿ. ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ, ಆ ಸಲ್ಲಾಪುರಮನ್ನ ಒತ್ತಿ ತಿರುಗಿ ಒಂದು ಮಹಿಮೆ. ಇವತ್ತು ಕಾಲ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಬಹುಶಃ 7 ದಿನಗಳ ಇತಿಹಾಸದ ಜಾತ್ರೆಯನ್ನ ಒಬ್ಬ ಶಾಸಕನಾಗಿ ಇವತ್ತು ಎಲ್ಲಾ ನಾಯಕರ ಒಂದು ಹುಮ್ಮಸ್ಸಿಂದ, ಅವರ ಸಪೋರ್ಟ್ ಇಂದ ನನ್ನ ಪೊಲೀಸ್ ಇಲಾಖೆ ಇವತ್ತು ನಾನು ಮಾತಾಡ್ಬೇಕು. ಇವತ್ತು ಸುಮಾರು 100,000 ಜನ ಬಂದ್ರು ಕೂಡ ಒಬ್ಬರಿಗೂ ತೊಂದರೆ ಆಗದೆ ಇಡೀ ನನ್ನ ಪೊಲೀಸ್ ಇಲಾಖೆ ಹೆಂಡತಿ ಮಕ್ಕಳನ್ನು ಬಿಟ್ಟು, ತಾಲೂಕಿನ ಎಲ್ಲಾ ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಒಬ್ಬ ಶಾಸಕನಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನು ತೊಂದರೆ ಆಗ್ದಂಗೆ ಮಾಡಿದ್ದೀನಿ. ನಾನು ಯಾವುದೇ ರಾಜಕಾರಣಿ ಕೂಡ ಕಾರಲ್ಲಿ ಬರಂಗಿಲ್ಲ, ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡಂಗಿಲ್ಲ, ಒಂದು ಪೋಸ್ಟ್ ಹಚ್ಚಂಗಿಲ್ಲ. ಯಾರೇ ಬಂದರೂ ಕೂಡ, ಯಾವ ರಾಜಕಾರಣಿ ಯಾವ ಕೋಟೆ ಬಿಸ್ಬಿಟ್ಟು ಬಂದ್ರು ಕೂಡ ಆ ರಾಮಲಿಂಗೇಶ್ವರ ಬರೀ ಕಾಲನ್ನು ಕಂಡುಕೊಂಡು ಮಾಡಬೇಕಂತ ಆಜ್ಞೆ ಮಾಡಿದೆ. ನಾ ಫಸ್ಟ್ ಟೈಮ್ ಇಷ್ಟಿದ್ದಲ್ಲಿ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ಮಟ್ಟ ನಡೀತಿದೆ ಅಂದ್ರೆ ಬಹುಶಃ ಇದೇ ಮೊದಲ ಬಾರಿ ಅಂತ ಹೇಳ್ಬೋದು. ಬಹುಶಃ ಇಂಥ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ. ಯಾಕೆಂದ್ರೆ ನಾನಿರೋದು ನಿಮಗಾಗಿ. ಇವತ್ತು ನಾನೇ ನಿಮ್ ಮಾತು ಕೊಟ್ಟಿದ್ದೀನಿ, ಆ ಮಾತನ್ನ ಉಳಿಸ್ಕೊಂತೀನಿ. ಇವತ್ತು ನಾನು ನಿಮ್ ಮಾತು ಕೊಡ್ತಾ ಇದ್ದೀನಿ. ಮುಂದಿನ ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡ್ಬೇಕಾದ್ರೆ ಇದೇ ಹಾವಳಿದಲ್ಲಿ ನಿಮ್ ಹೈಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆನ ಮಾಡ್ಕೊಡ್ತೀನಿ. ನಿಮ್ಗೆ ನಾನು ಮಾಡ್ಕೊಡ್ತಾ ಇದ್ದೀನಿ. ನಾನು ಕೊಟ್ಟು ಮಾತ್ರ ತಪ್ಪಿರ್ತಕ್ಕಂಥ ಇದುವರೆಗೂ ವ್ಯಕ್ತಿ ಇಲ್ಲ. ನಾನು ಬೇರೆಯವರ ಹತ್ರ ನಾನು ಮಾತಾಡೋದಿಲ್ಲ. ಒಂದೇ ಒಂದು ವಿಷಯ ಹೇಳ್ತೀನಿ, ತಾಲೂಕು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ, ತುಂಬಾ ಸಪೋರ್ಟ್ ಬರ್ತಾ ಇದೆ, ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ಒಬ್ಬ ಮಂಜುನಾಥ ಆಗಿ, ಒಬ್ಬ ಸಮೃದ್ಧ ಮಂಜುನಾಥ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ, ಶಾಸಕನಾಗಿ ಬಂದು ಮಾತಾಡ್ತೀನಿ ಅಂತ. ಇವತ್ತು ರಾಮಲಿಂಗೇಶ್ವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಮುಂದಿನ ದಿವಸ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ, ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ. ಆ ಒಂದು ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದಾನೆ. ನಿಮ್ಮ ಆಶೀರ್ವಾದ ಇರ್ಲಿ. ನಿಮ್ ಇದೇ ರೀತಿ ನೀವ್ ಏನ್ ನನಗೆ 97,000 ಮತ ಕೊಟ್ಟು ನನಗೆ ಓಟ್ ಹಾಕಿ ಗೆದ್ದಿದ್ದೀನಿ, ಆ ನಂಬಿಕೆನ ಉಳಿಸ್ಕೊಳ್ತೀನಿ. ಮುಂದಿನ ದಿವಸಗಳಲ್ಲಿ ಯಾರೇ ಬಂದ್ರು ದೇಶಕ್ಕಾಗಿ ಮೋದಿ ಬೇಕು, ಅಭಿವೃದ್ಧಿಗೋಸ್ಕರ ಮೋದಿ ಬೇಕು, ನಮ್ಮೆಲ್ಲ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು. ನಮ್ಮ ಲೋಕಲ್ ಪಾಲಿಟಿಕ್ಸ್ ಅಲ್ಲ, ಸ್ಟೇಟ್ ಪಾಲಿಟಿಕ್ಸ್ ಅಲ್ಲ, ದೇಶ ಉಳಿಬೇಕಂದ್ರೆ ಮತ್ತಮ್ಮ ಮೋದಿ ಬೇಕು. ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಪರ ಯಾವುದೇ ಅಭ್ಯರ್ಥಿ ಆದ್ರೂ ಕೂಡ ಮತ ಚಲಾಯಿಸುವ ಮುಖಾಂತರ ನನ್ನ ದೇಶ ಇಡೀ ಪ್ರಪಂಚ ನೋಡ್ಬೇಕನ್ನೋ ಒಂದು ಇತಿಹಾಸದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆಗೂ ಒಬ್ಬ ಶಾಸಕನಾಗಿ ನಿಮಗೆ ನಮಸ್ಕರಿಸ. ಮುಂದಿನ ದಿವಸಗಳಲ್ಲಿ ಒಬ್ಬ ಶಾಸಕನಾಗಲ್ಲ, ಒಬ್ಬ ಸ್ನೇಹಿತನಾಗಿ ನಿಮ್ ಜೊತೆ ಇರ್ತೀನಿ. ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು, JDS ಅಲ್ಲಿ ಒಗ್ಗಟ್ಟಿಲ್ಲ, JDS ಒಗ್ಗಟ್ಟಿಲ್ಲ. ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟಿಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ನಾವು ಸುಮ್ಮನೆ ನಾವು ದಿನ ಬೆಳಗಾದ್ರೆ ಒಗ್ಗಟ್ಟು ಸೇರ್ಸಲ್ಲ, ಸಮಯ ಬಂದ ಒಗ್ಗಟ್ಟು ತೋರಿಸಲ್ಲ. ನಾವು ಸಮಯ ಬಂದ ಒಗ್ಗಟ್ಟು ಏನಪ್ಪ ನೀ ಶಕ್ತಿ ಅಂತಂದ್ರೆ ಸಮಯ ಬಂದ ಶಕ್ತಿ ತೋರಿಸ್ಬೋದು. ಸುಮ್ಮನೆ ಎತ್ತಿ ಎತ್ತಿ ನಾನು ಮಾತಾಡಿದ ವ್ಯಕ್ತಿ ಅಲ್ಲ. ಇವತ್ತೇನು ನೀವು ನನಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ರಿ, ಒಬ್ಬ ಶಾಸಕನಾಗಿ ನಿಲ್ಸಿದ್ರಿ, ಅದು ಖಂಡಿತವಾಗ್ಲಿ ಶಿವವಾಚಿ ನಿಮ್ಮ ಹತ್ರ ನಿಲ್ಸ್ಕೊಂತೀರಿ ಅಂತ ಹೇಳ್ತಾ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಅನ್ಸುತ್ತಾ, ಇವ್ರು ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೆ, ಹೆಣ್ಣು ತಮ್ಮಂದ್ರಿಗೆ, ನನ್ನ ಎಲ್ಲ ಯುವಕರಿಗೂ ಅನ್ಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.